ಮೊದಲು ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಕುಂತಿ ಮಹಾಭಾರತದ ಒಂದು ಮಹಾನ್ ಪಾತ್ರಗಳಲ್ಲಿ ಸೇರ್ತಾಳೆ. ಅವಳ ಬಾಲ್ಯದಿಂದಲೂ ಕೊನೆಯ ಕ್ಷಣದವರೆಗೂ ಒಂದು ಅಪೂರ್ವವಾದ ಸೂತ್ರಬದ್ಧತೆಯನ್ನು ಅವಳ ಪಾತ್ರದಲ್ಲಿ ಕಾಣಬಹುದು. ಅವಳು ತುಂಬ ಎಳೆ ವಯಸ್ಸಿನಲ್ಲಿರುವಾಗ ಶೂರಸೇನ ಎನ್ನುವಂತಹ ವೃಷ್ಣಿ ಕುಲದ ಯಾದವನ ಮಗಳು, ಒಂದು ಶ್ರೇಷ್ಠವಾದಂತಹ ಕುಲ. ಅವಳಿಗೆ ವಸುದೇವ ತಮ್ಮ, ಶ್ರೀಕೃಷ್ಣನ ತಂದೆ ವಸುದೇವ ಇವಳಿಗೆ ತಮ್ಮ, ಆದ್ದರಿಂದ ಇವಳು ಶ್ರೀಕೃಷ್ಣನಿಗೆ ಅತ್ತೆ. ಆ ಶೂರಸೇನ ತನ್ನ ಸ್ನೇಹಿತನಾದ ಕುಂತಿ ಭೋಜನಿಗೆ ಒಂದು ವರ, ಒಂದು ಮಾತು ಕೊಟ್ಟಿರ್ತಾನೆ. ಏನಂದರೆ, ತನಗೆ ಹುಟ್ಟಿದ ಮೊದಲನೆಯ ಮಗುವನ್ನು ನಿನಗೆ ಕೊಡ್ತೇನೆ ಅಂತ. ಅವನಿಗೆ ಮಕ್ಕಳಿರಲಿಲ್ಲ ದತ್ತು ಕುಂತಿ ಭೋಜನಿಗೆ, ಆದ್ದರಿಂದ ದತ್ತು ಕೊಡ್ತೇನೆ ಅಂತ ಹೇಳಿರ್ತಾನೆ. ಆಮೇಲೆ ಆ ಮಾತಿಗೋಸ್ಕರ ಅವಳನ್ನು ಕುಂತಿ ಭೋಜನಿಗೆ ಕೊಡ್ತಾನೆ. ಪೃಥಾ ಅಂತ ಅವಳಿಗೆ ಹೆಸರು, ಆದರೆ ಕುಂತಿ ಭೋಜನ ಮಗಳಾದ್ದರಿಂದ ಕುಂತಿ ಅಂತ ಒಂದು ಪ್ರಸಿದ್ಧವಾದ ಹೆಸರಾಯಿತು ಅವಳಿಗೆ. ಅವಳು ಬಹಳ ಎಳವೆಯಿಂದಲೂ ಸದ್ಗುಣಿ, ಅತ್ಯಂತ ಸೌಂದರ್ಯವತಿ, ಮೇಲಾಗಿ ಗುರು ಹಿರಿಯರಲ್ಲಿ, ಬ್ರಾಹ್ಮಣರಲ್ಲಿ, ಸಾಧುಸಂತರಲ್ಲಿ ವಿಶೇಷವಾದ ಸೇವೆ ಮಾಡುವಂತಹ ಒಂದು ಮನಸ್ಥಿತಿ ಅವಳದ್ದು. ಹಾಗಾಗಿ ಅವಳು ಎಳೆತನದ ತನ್ನ ಬೌದ್ಧಿಕತೆಗೂ ಮೀರಿ ಗುರು ಹಿರಿಯರ ಅನುಗ್ರಹಕ್ಕೆ ಪಾತ್ರರಾದವಳು. ಇಲ್ಲೊಂದು ಸೂಕ್ಷ್ಮ ಗಮನಿಸಬೇಕು, ಏನಂದರೆ ಇದು ಅವಳಿಗೆ ಯಾರೂ ಹೇಳಿಕೊಟ್ಟು ಬಂದದ್ದಲ್ಲ, ಆದರೆ ಅವಳಿಗೆ ಸ್ವಭಾವತಃ ಗುರು ಹಿರಿಯರನ್ನು ತಾನು ಸೇವಿಸಬೇಕು, ಅವರನ್ನು ಸಂಪ್ರೀತಿಗೊಳಿಸಿಕೊಳ್ಳಬೇಕು ಎನ್ನುವಂಥದ್ದು ಅವಳ ಮನಸ್ಸಿನಲ್ಲಿದೆ. ಇದು ಭಾರತೀಯ ಸಂಸ್ಕೃತಿ. ಅಂತಹ ಒಂದು ಅಪೂರ್ವವಾದ ಸಂದರ್ಭವೂ ಒದಗಿ ಬಂತು ಅವಳಿಗೆ. ಕುಂತಿ ಭೋಜನ ಅರಮನೆಗೆ ಒಂದು ದಿನ ಮಹರ್ಷಿಗಳಾದ ದೂರ್ವಾಸರು, ದೂರ್ವಾಸರ ಬಗ್ಗೆ ಎಲ್ರಿಗೂ ಗೊತ್ತು, ದೂರ್ವಾಸರು ಅಂದ ತಕ್ಷಣ ಸಿಟ್ಟು, ದೂರ್ವಾಸರು ಅಂದ ತಕ್ಷಣ ಶಾಪ, ವರ, ಹೀಗೆಲ್ಲ ಉಂಟು. ಅತ್ರಿಮುನಿಗಳ ಅನಸೂಯಾದೇವಿಯವರ ಮಗ ಅವರು ದೂರ್ವಾಸರು. ಅವರು ಬರ್ತಾರೆ. ಅವರು ಬಂದವರು, ತಾನು ಒಂದು ವರ್ಷಗಳ ಕಾಲ ಇಲ್ಲಿ ಇರಬೇಕು ಅಂತಿದ್ದೇನೆ, ನನಗೆ ಶುಶ್ರೂಷೆ ಮಾಡುವುದಕ್ಕೆ ನನಗೆ ಸೇವೆಗೆ ಒಬ್ಬರನ್ನು ನಿಯಮಿಸು. ಆದರೆ ಒಂದು ತಿಳಿದಿರಲಿ, ನಾನು ಎಷ್ಟೊತ್ತಿಗಾದರೂ ಬಂದೇನು, ಊಟ ಕೇಳಿಯೇನು, ನಿದ್ರೆಯನ್ನು ಅಪೇಕ್ಷಿಸಿ ಏನು, ನಿದ್ರೆ ಎದ್ದ ಮೇಲೆ ಪೂಜಾ ಕೈಂಕರ್ಯ ಮಾಡಬೇಕು ಅಂತ ಕೇಳಿಯೇನು, ಇದೆಲ್ಲದಕ್ಕೂ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ, ಸ್ವಲ್ಪವೂ ವಿಳಂಬ ಮಾಡದೆ, ಅದೇ ಭಾವದಿಂದ, ಶುದ್ಧ ಭಾವದಿಂದ ಸೇವೆ ಮಾಡುವಂಥವರನ್ನು ನನಗೆ ನಿಯಮಿಸು. ಕುಂತಿ ಭೋಜ ತಕ್ಷಣ ಯೋಚನೆ ಮಾಡಿ ಕುಂತಿಯನ್ನು ಆ ಸೇವೆಗೆ ನಿಯಮಿಸ್ತಾನೆ ಮತ್ತು ಕರೆದು ಹೇಳ್ತಾನೆ, ನೋಡಮ್ಮ, ಬಂದವರು ಮಹರ್ಷಿಗಳಾದ ದೂರ್ವಾಸರು, ಕಡುಕೋಪಿಗಳು, ಆದರೆ ನೀನು ಅವರನ್ನು ಪ್ರಸನ್ನೀಕರಿಸಿದರೆ ಅವರು ಮಹಾ ಅನುಗ್ರಹ ಸಂಪನ್ನರು, ಅಷ್ಟು ಮಾಡಬಲ್ಲರವರು. ಕುಂತಿ, ನಾನಿದನ್ನು ಒಪ್ಪುತ್ತೇನೆ, ಕುಲದ ಗೌರವ, ನಿನ್ನ ಗೌರವ ಮತ್ತು ಋಷಿಗಳ ಸೇವೆಯ ಭಾಗ್ಯ, ಈ ಎಲ್ಲವನ್ನು ಒಟ್ಟುಗೂಡಿಸಿ ಯಥಾಸಾಧ್ಯ ನಾನು ಪ್ರಯತ್ನ ಮಾಡ್ತೇನೆ ಅಂತ ಅವಳು ಆ ಸೇವೆಗೆ ಸನ್ನದ್ಧಳಾಗ್ತಾಳೆ. ಒಂದು ವರ್ಷಗಳ ಕಾಲ ಅವಳು ಆ ಸೇವೆಯನ್ನು ಮಾಡ್ತಾಳೆ. ಒಂದೇ ಒಂದು ಸಂದರ್ಭದಲ್ಲಿಯೂ ಕೂಡ ದೂರ್ವಾಸರು ಕೋಪಗೊಳ್ಳಲಿಲ್ಲ. ಅವರು ಎಷ್ಟು ಪ್ರಸನ್ನರಾದರು ಅಂದರೆ, ಕುಂತಿಯನ್ನು ಕರೆದು ಹೇಳ್ತಾರೆ, ಮಗಳೇ, ನಿನಗೊಂದು ವರವನ್ನು ಕೊಡಬೇಕು ಅಂತಿದ್ದೇನೆ, ಯಾವ ವರವನ್ನು ಬೇಕಿದ್ದರೆ ಕೇಳು, ಇಡೀ ಸ್ತ್ರೀ ಸಂಕುಲ ನೀನು ಪಡೆದ ಆ ವರದಿಂದ ಹಿಗ್ಗಬೇಕು, ನೀನು ಅತ್ಯಂತ ಶ್ರೇಷ್ಠಳಾಗಬೇಕು, ಆ ಮಟ್ಟದ ವರವನ್ನು ಬೇಕಾದರೂ ಕೇಳು, ಕೊಡ್ತೇನೆ ಅಂತ. ಬೇರೆಯವರಾದರೆ ಕೇಳ್ತಿದ್ರೋ ಏನು? ಕುಂತಿ ಹೇಳ್ತಾಳೆ, ನಿಮ್ಮ ಅನುಗ್ರಹ, ನೀವು ಪ್ರಸನ್ನರಾಗಿದ್ದೀರಿ ಎನ್ನುವುದೇ ನನಗೆ ದೊಡ್ಡ ವರ, ಬೇರಾವ ವರವೂ ಬೇಕಿಲ್ಲ ಅಂತ. ಮತ್ತೆ ದೂರ್ವಾಸರು ಹೇಳ್ತಾರೆ, ನಾನು ಮನಸ್ಪೂರ್ವಕವಾಗಿ ಕೊಡ್ತೇನೆ ಅಂತ ಹೇಳುವಾಗ ನೀನು ಬೇಡ ಅಂತ ಹೇಳಬೇಡ. ಆಗಲೂ ಕುಂತಿ ಹೇಳ್ತಾಳೆ, ಇಲ್ಲ, ನಾನು ಅದು ಯಾವ ನಿರೀಕ್ಷೆಯಲ್ಲಿ ಸೇವೆ ಮಾಡಲಿಲ್ಲ, ನೀವು ಪ್ರಸನ್ನರಾಗಿದ್ದೀರಲ್ಲ ಅಷ್ಟು ಸಾಕು. ಆಗಲೂ ದೂರ್ವಾಸರು ಹೇಳ್ತಾರೆ, ಇಲ್ಲ, ನನಗೆ ಕೊಡಬೇಕು ಅಂತ ಅನಿಸಿಬಿಟ್ಟಿದೆ, ನಿನಗೊಂದು ಮಂತ್ರವನ್ನು ಕೊಡ್ತೇನೆ, ಅಥರ್ವ ಶೀರ್ಷದ ಮಂತ್ರ ಭಾಗವನ್ನು ಉಪದೇಶಿಸ್ತೇನೆ, ಅದನ್ನು ನೀನು ಜಪಿಸಿದರೆ ತಕ್ಷಣದಲ್ಲಿ ಯಾವ ದೇವತೆಗಳನ್ನು ನೀನು ಜಪಿಸ್ತೀಯೋ ಅವರು ಬಂದು ನಿನಗೆ ಭರ್ತ್ಯರಂತೆ ಸೇವೆ ಮಾಡ್ತಾರೆ ಅಂತ. ನೀನು ಏನು ಕೇಳ್ತೀಯೋ ಅದನ್ನು ಅವರು ಕೊಡ್ತಾರೆ, ಅಥವಾ ಅವರು ಏನನ್ನು ಬಯಸ್ತಾರೋ ಅದನ್ನು ನಿನ್ನಲ್ಲಿ ಹೇಳ್ತಾರೆ, ಈ ಮಟ್ಟದ ವರವನ್ನು ಅವರಿಗೆ ಕೊಡ್ತಾರೆ. ಹೀಗೆ ದೂರ್ವಾಸರು ಹೊರಟು ಹೋದ ಮೇಲೆ ಕುಂತಿಗೆ ಒಂದು ಕುತೂಹಲ, ಸಹಜವಾಗಿ ಬಾಲಿಕೆಯಲ್ವೇ, ಒಂದು ಕುತೂಹಲ, ಈ ಮಹರ್ಷಿಗಳು ವರ ಕೊಟ್ಟಿದ್ದಾರೆ, ಇದು ಹೇಗಾಗತ್ತೆ, ನನ್ನ ಮಂತ್ರಕ್ಕೆ ದೇವತೆಗಳು ಬಂದು ನನಗೆ ಸಹಾಯ ಮಾಡುವುದು ಇದೆಲ್ಲ ಹೇಗೆ ಸಾಧ್ಯ ಅಂತ ಅವಳಿಗೆ ಒಂದು ಕುತೂಹಲ. ಒಂದು ದಿನ ಅವಳು ಅರಮನೆಯಲ್ಲಿ ತನ್ನ ಮಂಚದ ಮೇಲೆ ಮಲಗಿಕೊಂಡಾಗ ಸೂರ್ಯೋದಯದ ಶುಭ ಸಂದರ್ಭ, ಸೂರ್ಯನ ಹೊನ್ನ ಕಿರಣಗಳು ಅವಳನ್ನು ಸೋಕ್ತಾ ಇದ್ದವು, ಆಗ ಅವಳಿಗೆ ವರ ನೆನಪಾಯಿತು.
ಭಗವಾನ್ ಭಾಸ್ಕರನನ್ನು ಅವರು ಧ್ಯಾನಿಸ್ತಾಳೆ. ತಕ್ಷಣ ಭಗವಾನ್ ಭಾಸ್ಕರ ತನ್ನ ಇನ್ನೊಂದು ರೂಪದಲ್ಲಿ ಬರ್ತಾನೆ. ಚಲನೆ ನಡೀತಾ ಇದೆ ಭೂಮಂಡಲದಲ್ಲಿ, ಸೂರ್ಯನ ಪ್ರದಕ್ಷಿಣೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಇನ್ನೊಂದು ರೂಪದಲ್ಲಿ ಅತ್ಯಂತ ಪ್ರಸನ್ನವಾದ ಮುಖದಲ್ಲಿ ಬಂದು ಹೇಳ್ತಾನೆ, ನೀನು ಕರೆದಿದ್ದಿ, ನಾನು ಬಂದಿದ್ದೇನೆ, ಈಗ ನೀನು ನನಗೆ ಏನಾಗಬೇಕು ಅಂತ ಹೇಳು. ಆಗ ಇವಳು ಹೇಳುತ್ತಾಳೆ, ಕಂಗಾಲಾಗಿದ್ದು ತಾನೀಗ ಸಣ್ಣವಳು ಕರೆದಾಗ ಸೂರ್ಯದೇವನೇ ಬಂದುಬಿಟ್ಟಿದ್ದಾನಂತ. ಸೂರ್ಯನ ಶಾಖವನ್ನು ತಡ್ಕೊಳ್ಳಿಕ್ಕೆ ಪ್ರಪಂಚಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವಳೊಂದು ಸಣ್ಣ ಹೆಣ್ಣು ಮಗಳು ಹೇಗೆ, ಇಲ್ಲ ಇಲ್ಲ, ನಾನು ಕುತೂಹಲದಿಂದ ಕೇಳಿದೆ, ನನ್ನ ಸಹಜವಾದ ಚಾಪಲ್ಯದಿಂದ ಕೇಳಿದೆ, ಮತ್ತೇನು ನಿರೀಕ್ಷೆ ಇಲ್ಲ, ತಾವು ಹೊರಡಬಹುದು ಅಂತ. ಅದಾಗೋದಿಲ್ಲ, ನಾವು ಮಂತ್ರಾಧೀನರು, ದುರ್ವಾಸರು ಕೊಟ್ಟ ಮಂತ್ರ ಅದಕ್ಕೆ ನಾವು ಅಧೀನರು. ಹಾಗಾಗಿ ನೀನು ನಿನ್ನನ್ನು ಒಪ್ಪಿಸಿಕೊಳ್ಳಲೇಬೇಕು. ನಾನಿನ್ನೂ ಕನ್ಯೆ, ನಿಮ್ಮ ಜೊತೆ ನಾನು ಸಮಾಗಮ ಮಾಡಿದರೆ ಲೋಕ ನಿಂದೆಗೆ ಕಾರಣವಾಗ್ತದೆ, ಬದುಕು ಬರ್ಬರ ಆಗ್ತದೆ, ಬೇಡ ಅಂತ ಅವಳು ಅಂಗಲಾಚ್ತಾಳೆ. ಆಗ ಸೂರ್ಯದೇವ ಹೇಳ್ತಾನೆ, ನೀನು ಆತಂಕ ಪಡಬೇಕಾದ ಅಗತ್ಯವೇ ಇಲ್ಲ, ದೇವತೆಗಳು ಬಂದು ಹೀಗೆ ನಿನಗೆ ಅಪೇಕ್ಷೆ ಪಡ್ತಿದ್ದಾರೆ ಅಂತಾದರೆ ನೀನು ಒಪ್ಪಿಸಿಕೊಳ್ಳುವುದು ಸಹಜವಾದ ಧರ್ಮವಾಗ್ತದೆ. ಅತ್ಯಂತ ಬುದ್ಧಿವಂತಳಾದ ಕುಂತಿ ಸೂರ್ಯದೇವನಲ್ಲಿ ಕೇಳ್ತಾಳೆ, ಏನಂದರೆ ನೀವು ಈ ಮಂತ್ರಾಧೀನತೆಯಿಂದ ನನಗೆ ಸಮಾಗಮವನ್ನು ಬಯಸುವುದು ಸತ್ಯವೇ, ಆದರೆ ಒಂದು ಅಪೇಕ್ಷೆ ಉಂಟು, ಅದು ಆದ ಮೇಲೆಯೂ ಲೋಕಾಪವಾದ ಬರಬಾರದು, ಮತ್ತು ನನ್ನ ಕನ್ಯತ್ವ ಹೋಗಬಾರದು, ನನ್ನ ತಂದೆ ತಾಯಿಗಳಿಗೆ ನನ್ನ ಕುಲಕ್ಕೆ ಇದರಿಂದ ಅಪಕೀರ್ತಿ ಬರಬಾರದು, ನಾನು ಮೊದಲಿನಂತೆ ಇರ್ತೇನೆ, ಈ ರಹಸ್ಯ ಕಾಪಾಡಲ್ಪಡ್ತದೆ ಅಂತಾದರೆ ನೀವು, ನಾನು ಸಮಾಗಮಕ್ಕೆ ಸಿದ್ಧ ಅಂತ. ಆ ಎಳೆ ವಯಸ್ಸಿನಲ್ಲಿ ಅವಳು ಯೋಚನೆ ಮಾಡಿದ್ದನ್ನು ಎಷ್ಟು ಅಂತ ನಾವು ಹೇಗೆ, ಕುಂತಿ ಶ್ರೇಷ್ಠಳಾಗುವುದು ಹೀಗೆ, ಭವಿಷ್ಯವನ್ನು ಅವಳು ಎಳೆತನದಿಂದಲೂ ಒಂದು ತನ್ನ ಸಂಯಮದ ವ್ಯಾಪ್ತಿ ಒಳಗೆ ಇಟ್ಟುಕೊಂಡಿದ್ದಳು. ಒಪ್ಪಿ ತಕ್ಷಣದಲ್ಲಿ ಕರ್ಣಕುಂಡಲ ಮತ್ತು ಕವಚಗಳಿಂದ ಸಮನ್ವಿತನಾದ ತೇಜೋವಂತನಾದ ಕುಮಾರ ಹುಟ್ಟುತ್ತಾನೆ. ಇದಿಷ್ಟು ಆಗುವಾಗ ಕುಂತಿಗೆ ಒಬ್ಬಳು ಧಾತ್ರಿ ಸೇವಕಳಿದ್ಲು, ಅವಳು ಮಾತ್ರ ಇದೆಲ್ಲ ವಿಷಯ ಗೊತ್ತಿತ್ತು. ಆಮೇಲೆ ಕುಂತಿಗೆ ಕರ್ಣ ಹುಟ್ಟುತ್ತಾನೆ, ಇವಳು ಕಂಗಾಲಾಗ್ತಾಳೆ, ಈ ಮಗುವನ್ನು ಸಾಕುವುದು ಹೇಗೆ? ಆಗ ಸೇವಕಳು ಸೂಚನೆ ಕೊಡ್ತಾಳೆ, ಎಲ್ಲಿಯಾದರೂ ಬದುಕೊಳ್ಳುವ ವ್ಯವಸ್ಥೆ ಮಾಡೋಣ ಅಂತ. ಹಾಗಾಗಿ ಒಂದು ಚಿನ್ನದ ಪೆಟ್ಟಿಗೆಯನ್ನು ತರಿಸಿ ಅದರಲ್ಲಿ ಎಲ್ಲೆಲ್ಲಿ ರಂಧ್ರ ಇದೆಯೋ ಅಲ್ಲೆಲ್ಲ ಜೇನಿನ ಮೇಣವನ್ನು ಅಂಟಿಸಿ ಒಂದಿಷ್ಟು ಬಂಗಾರಗಳನ್ನೆಲ್ಲ ಇಟ್ಟು ಗಾಳಿ ಆಡುವುದಕ್ಕೆ ಬೇಕಾಗಿ ಆ ಚಿನ್ನದ ಪೆಟ್ಟಿಗೆಯ ಕೆಳಗೆ ಬೆಂಡನ್ನು ಕೂಡ ಇಟ್ಟು, ನೀರಿನಲ್ಲಿ ಮುಳುಗಬಾರ್ದಲ್ಲ ಅದೊಂದು ಇಟ್ಟು, ಕುಂತಿ ಭೋಜನ ಪ್ರದೇಶ ಕ್ಷೇತ್ರಕ್ಕೆ ಹತ್ತಿರವಾಗಿ ಹರಿತಾ ಇದ್ದಂಥ ಅಶ್ವಾ ನದಿಯಲ್ಲಿ ಇನ್ನು ಸಂರಕ್ಷಣೆ ನಿನ್ನದು ಅಂತ ಪ್ರಾರ್ಥಿಸಿ ಬಿಡ್ತಾರೆ. ಆ ಅಶ್ವಾ ನದಿ ಆಮೇಲೆ ಯಮುನಾ ನದಿಯನ್ನು ಸೇರ್ತದೆ, ಆಮೇಲೆ ಗಂಗಾ ನದಿಯನ್ನು ಸೇರ್ತದೆ, ಆಮೇಲೆ ಗಂಗಾ ನದಿ ಹರಿದು ಹೋಗ್ತಿರುವಾಗ ಈ ಪೆಟ್ಟಿಗೆಯು ಹೋಗಿ ಅಧಿರಥ ಮತ್ತು ರಾಧೆಯ ದಂಪತಿಗಳಿಗೆ ಸಿಗ್ತದೆ. ಅವರು ಕೂಡ ಮಕ್ಕಳಿಲ್ಲ ಅಂತ ತಪಸ್ಸು ಮಾಡ್ತಾಯಿದ್ರು, ಅವರನ್ನು ತಗೊಂಡು ಅವರು ಕರ್ಣ ಅಂತ ಹೆಸರಿಟ್ಟು, ವಸುಶೇಣ ಅಂತ ಹೆಸರಿಟ್ಟು ಕರ್ಣನನ್ನು ಸಾಕ್ತಾ ಇರ್ತಾರೆ. ಇದಾದ ನಂತರ ಭೀಷ್ಮ ಪಾಂಡು ಚಕ್ರವರ್ತಿಗೆ ಮದುವೆ ಮಾಡಬೇಕು ಅಂತ ಯೋಚಿಸ್ತಾ ಇರ್ತಾನೆ. ಆಗಲೇ ಗಾಂಧಾರಿಯನ್ನು ವಿವಾಹ ಮಾಡಿಸ್ಕೊಂಡು ಬಂದಾಗಿತ್ತು ಧೃತರಾಷ್ಟ್ರನಿಗೆ. ಪಾಂಡು ಚಕ್ರವರ್ತಿಗೆ ವಿವಾಹ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾನೆ. ಪಾಂಡು ಚಕ್ರವರ್ತಿ ಹಸ್ತಿನಾಪುರದ ರಾಜ, ಜೊತೆಯಲ್ಲಿ ಆಗಲೇ ಅವನು ಮಹಾವೀರ, ಸ್ಫುರದ್ರೂಪಿ, ಸಾಕ್ಷಾತ್ ಇಂದ್ರನಿಗೆ ಹೋಲುವಂತಹ ತೇಜಸ್ಸುಳ್ಳವನು, ಹೀಗೆಲ್ಲ ಪ್ರಸಿದ್ಧ. ಕುಂತಿ ಭೋಜ ಇದೇ ಸಂದರ್ಭದಲ್ಲಿ ಸ್ವಯಂವರ ಪದ್ಧತಿಯಂತೆ ಕುಂತಿಗೆ ಮದುವೆ ಮಾಡಬೇಕು ಅಂತ ಯೋಚಿಸ್ತಾನೆ. ಯೋಚಿಸಿ ದೇಶ ದೇಶಗಳಿಗೆ ಓಲೆಯನ್ನು ಕಳಿಸ್ತಾನೆ. ಪಾಂಡು ಚಕ್ರವರ್ತಿಯು ಬಂದಿರ್ತಾನೆ. ಕುಂತಿ ಸ್ವಯಂವರಕ್ಕೆ ಪ್ರವೇಶ ಮಾಡಿದ ತಕ್ಷಣ ಮೊದಲು ಕಂಡಿದ್ದೇ ಪಾಂಡು ಚಕ್ರವರ್ತಿಯನ್ನು. ನೂರಾರು ರಾಜಮಹಾರಾಜರುಗಳು ಕುಳಿತಾಗ ಪಾಂಡು ಚಕ್ರವರ್ತಿ ದಿವ್ಯವಾದ ಆಸನದಲ್ಲಿ ಮಂಡಿಸಿದ್ದ, ಅವನ ತೇಜಸ್ಸಿನಿಂದ ಅವಳು ಮಾರು ಹೋಗ್ತಾಳೆ. ಆದರೂ ವರ್ಣಮಾಲಿಕೆಯನ್ನು ಹಿಡಿದು ಎಲ್ಲ ರಾಜಮಹಾರಾಜರುಗಳನ್ನು ನೋಡ್ತಾ ಬಂದು ಪಾಂಡುರಾಜನತ್ತಿಗೆ ಬರುವಾಗ ಅವನ ಕೊರಳಿಗೆ ಮಾಲೆ ಹಾಕ್ತಾಳೆ.